ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತೊಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮಕ್ಕೆ. ಆದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದ್ಬಿಟ್ಟಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಕನೆಕ್ಟ್ ಆಗಿ, ನಾನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬಟ್ ಇವತ್ತು ಯಾರು ಯಾರು ಶುಭ ಸಂದರ್ಭದಲ್ಲಿ ಇದ್ದೀರೋ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಬೆಸ್ಟ್ ಬೆಸ್ಟ್ ವಿಶಸ್. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಷಯದ ಬಗ್ಗೆ ಮಾತಾಡಿದ್ರೆ ನೀರಲ್ಲಿ ಕೈ ಹಾಕಿದ್ರೆ ನಿಮ್ಗೆ ಏನು ಸಿಗಬೇಕು ಅಂತ ಆಸೆ. ನೀರಲ್ಲಿ ಕೈ ಹಾಕಿದ್ರೆ ಆಕ್ಚುಲಿ ನನ್ನ ಮನಸ್ಸಲ್ಲಿ ಎರಡು ವಿಷಯಗಳಿತ್ತು. ಆ ಎರಡೂ ವಿಷಯಗಳನ್ನ ನಮ್ಮ ಕಾಲರ್ಸ್ ಹೇಳಿದ್ರು. ಒಂದಂತ ಮೀನು, ಮೀನು ಅಷ್ಟು ಈಸಿಯಾಗಿ ಸಿಗಲ್ಲ ಮಚ್ಚ. ಹೌದೌದು, ನೀರಲ್ಲಿ ಕೈ ಹಾಕಿದ್ರೆ ಮೀನ್ ಸಿಕ್ಬಿಡ್ಬೇಕು ಅಂತ ಏನೋ ಒಂದು ಆಸೆ. ಕೈಯಾಗಿ ಸಿಕ್ಬಿಡ್ಬೇಕು ಅದೇನೋ ಒಂಥರ ಸಾಧನೆ, ಮೀನ್ ಹಿಡಿದ್ಬಿಟ್ಟೆ ಅಂತ. ಹಂಗೆ ಆಯ್ತಾ. ಇನ್ನೊಂದು ಏನಂತಂದ್ರೆ, ಅದೇ ಹಿಂಗೆ ನೀರಲ್ಲಿ ಕೈ ಹಾಕಿದ ತಕ್ಷಣ ಈ ಬ್ಯೂಟಿಫುಲ್ ಆಗಿರೋಂತಹ ಕಲ್ಗಳು ಬರುತ್ತೆ ಗೊತ್ತಾ, ಆತರ ಕಪ್ಪೆ ಚಿಪ್ಪು, ಶಂಖ ಅಂತದ್ದು ಏನಾದ್ರು ಡಿಫ್ರೆಂಟ್ ಸಮಥಿಂಗ್ ಯುನೀಕ್ ಸಿಕ್ಬೇಕು ಅಂತ ಆಸೆ. ಓಕೆ ಓಕೆ. ನಾನು ನೀರೊಳಗೆ ಕೈ ಹಾಕಿದ್ರೆ ಮಚ್ಚ, ನಾನು ನೀರೊಳಗೆ ಕೈ ಹಾಕಿದ್ರೆ ಗರ್ಲ್ ಫ್ರೆಂಡ್ ಸಿಕ್ಬಿಡ್ಬೇಕು ಅಂತ ಆಸೆ. ನೀರಲ್ಲಿ ನಾನ್ ಸಿಗ್ಬೇಕು ಅಂತ ಹೇಳಿ ಅನ್ನೋ ತರ ಕೇಳ್ಕೊಂತೀಯ ಜನಗಳ. ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲಿ, ಈಗ ನಾನು ಅದೇ ತರ ಹೆಂಗ್ ಆಸೆ ಪಡಕಾಗತ್ತೆ? ಏನೋ ಆಸೆ ಪಡೋದು ಅಂತಂದ್ರೆ ಕಾಲ್ಪನಿಕ ಅಲ್ವಾ. ಹಂಗ ನಾನು ನೀರೊಳಗೆ ಕೈ ಹಾಕಿದ್ರೆ ನೀರ್ ಸಿಗ್ಲಿ. ಓ, ನೀರನ್ನ ಹಿಡ್ಕೊಳಕ್ ಆಗಲ್ವಲ್ಲ, ನೀರ್ ಹಿಡ್ಕೊಳಕ್ ಅಲ್ವಾ, ಯಾರ್ ಮತ್ತೆ ಹಿಂಗ್ ಸಿಕ್ಬಿಡುತ್ತೆ ನೀರು ನಿನ್ಗೆ? ಹಿಂಗ್ ಕೈ ಹಾಕೋದ್ರೆ ಹಿಂಗ್ ಸಿಗಲ್ಲ. ಫಸ್ಟ್ ನಾನು ನೀರ್ ಹಿಡ್ಕೋಬೇಕು, ಆಮೇಲೆ ಮಿಕ್ಕೇದ್ ಸಿಗುತ್ತೆ ನನಗೆ. ಅದನ್ನ ಎಷ್ಟು ಟ್ರೈ ಮಾಡ್ತೀವಿ ಸಿಗ್ತಾನೆ ಇಲ್ಲ. ಹಿಂಗ ನೀರ್ ರೀತಿ ನೀರೇ ಸಿಗಲ್ಲ ಅನ್ನೋದು. ಹಿಂಗ್ ಎತ್ಕೊಂಡ್ ನೋಡ್ರಿ, ಬರೀ ಕಾಲೇ ನೀರುತ್ತೆ. ನಿನಗೆ ವಯಸ್ಸಾಗಿ ಆ ನೀರಲ್ಲೇ ಕೊಚ್ಕೊಂಡು ಹೋಗ್ಬಿಡ್ತೀಯ ಮಚ್ಚ, ಆದ್ರೂ ನಿಂಗೆ ನೀರ್ ಸಿಗಲ್ಲ. ಓಕೆ, ಇವತ್ತಿನ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಬಟ್ ಇನ್ನೊಂದು ಡೀಪ್ ಆಗಿರೋ ಅರ್ಥ ಇದೆ ನೀನ್ ಆಡಿರೋ ಮಾತಿಗೆ. ಅಲ್ಲ, ಹಿಂಗ್ ಕೈ ಹಾಕಿದ್ರೆ ನೀರ್ ಸಿಗ್ಬೇಕು ಅಂತ ಹೇಳ್ತಿಯಲ್ಲ, ಇವಾಗ ನೀರ್ ಕಮ್ಮಿ ಆಗ್ತಿದೆ, ನೀರ್ ಸಿಗ್ತಾ ಇಲ್ಲ. ಕೈ ಹಾಕಿದ್ರು ನೀರ್ ಸಿಗ್ತಾ ಬೋರ್ ಹಾಕಿದ್ರೆ ಸಿಗ್ತಿಲ್ಲ, ಬೋರ್ ಹಾಕಿದ್ರೆ ಸಿಗ್ತಾ ಇಲ್ಲ, ಕೈ ಹಾಕಿದ್ರೆ ಎಲ್ಲಿಂದ ಸಿಗುತ್ತೆ? ಕೈ ಹಾಕಿದ್ರೆ ನೀರ್ ಸಿಗೋ ತರ ಇರ್ಬೇಕು, ಏನಾದ್ರು ಮಾಡಬೇಕು ಆತರ ಮಾಡ್ಬೇಕು ನೀವು. ಓಕೆನಾ? ಈಗ ಸದ್ಯಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ಬೇಕು, ಮತ್ತೆ ನಾಳೆ ನಾವು ನಿಮ್ನ ಭೇಟಿ ಆಗ್ಬೇಕು, ಅಲ್ಲಿ ನೀವು ನೋಡ್ತಿರ್ಬೇಕು. ಗುಡ್ ಮಾರ್ನಿಂಗ್ ಕರ್ನಾಟಕ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬೈ.